ಸರ್ ಫ್ಲ್ಯಾಶು ಫ್ಲ್ಯಾಶು ಸರ್ ಲೈಟ್ ಬರ್ತೀರಿ ಲೈಟ್ ನೀವು ನಮ್ಮ ಕಂಪ್ಲೀಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತು ನನ್ನ ಮನೆ ಸ್ವಲ್ಪ ದೂರ, ಬಟ್ ಥ್ಯಾಂಕ್ ಯು, ನೀವೆಲ್ಲರೂ ಬಂದಿದ್ದೀರಾ, ನಿಮ್ಮ ಪ್ರೀತಿ ಯಾವತ್ತೂ ತೋರಿಸ್ತೀರಾ ನನಗೆ. ಐ ಆಲ್ವೇಸ್ ಬಿಲೀವ್ ದಟ್ ಒಂದು ಬರ್ತ್ಡೇ ದಿನ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಕಾಸ್ ಇರಬೇಕು ಅಂತ. ಸೊ ಐ ಆಮ್ ವೆರಿ ಕ್ಲೋಸ್ಲಿ ವರ್ಕ್ ಇನ್ ಅಸೋಸಿಯೇಟ್ ವಿತ್ ದ ಟ್ರಾನ್ಸ್ ಕಮ್ಯುನಿಟಿ, ನಾಟ್ ಬಿಕಾಸ್ ಇಟ್ಸ್ ಅ ಸೆಪ್ರೇಟ್ ಕಮ್ಯುನಿಟಿ. ಐ ಥಿಂಕ್ ಪ್ರತಿಯೊಬ್ಬರು ಪರ್ಸನ್ಗೆ ಒಂದು ಈಕ್ವಾಲಿಟಿ ವೇ ಆಫ್ ಲಿವಿಂಗ್ ಇರಬೇಕು, ಅವ್ರ ರೈಟ್ಸ್ ಆಗಲಿ ಅಥವಾ ಅವರು ಜೀವನ ಮಾಡೋ ರೀತಿ ಆಗಲಿ ಅಥವಾ ಅವರು ಯಾವ ಥರ ಇದ್ರು ಈಕ್ವಲ್ ಆಪರ್ಚುನಿಟೀಸ್ ಇರಬೇಕು, ಎಲ್ಲ ಇರಬೇಕು ಅವ್ರಿಗೆ ಅಂತ. ಸೊ ನೋಬಡಿ ಈಸ್ ಡಿಫ್ರೆಂಟ್, ನಾನು ಈಕ್ವಲ್, ಎಲ್ಲರೂ ಈಕ್ವಲ್ ಅಂತ. ನನಗೆ ಐ ಜಸ್ಟ್ ವಾಂಟ್ ಎವ್ರಿಬಡಿ ಟು ಲಿವ್ ಅ ಹ್ಯಾಪಿ ಲೈಫ್ ಅಂಡ್ ಒಂದು ದೊಡ್ಡ ಕಮ್ಯುನಿಟಿಯಲ್ಲಿ ನಾವೆಲ್ಲರೂ ಇರಬೇಕು ಅಂತ ನನ್ನ ಆಸೆ ಇದೆ ಯಾವತ್ತು. ಆ್ಯಂಡ್ ದೇ ಆರ್, ಐ ಥಿಂಕ್ ನಮ್ಮ ಟ್ರಾನ್ಸ್ ಕಮ್ಯುನಿಟಿ, ನಮ್ಮ ಮಂಗಳಮುಖಿಯವರು, ದೇ ಆರ್ ಸೋ ಟ್ಯಾಲೆಂಟೆಡ್. ದ ಹೋಲ್ ಕಮ್ಯುನಿಟಿ ಎಷ್ಟು ಹಾರ್ಡ್ ವರ್ಕಿಂಗ್, ಎಷ್ಟು ಟ್ಯಾಲೆಂಟೆಡ್ ಇದ್ದಾರೆ, ಬಟ್ ಅವ್ರಿಗೆ ಆಪರ್ಚುನಿಟೀಸ್ ಕಮ್ಮಿ ಸಿಗೋದು ಬಿಕಾಸ್ ಆಫ್ ದ ವೇ ದೇ ಸಮ್ಟೈಮ್ಸ್ ಲುಕ್ ಆರ್ ದ ವೇ ದೇ ಸಮ್ಟೈಮ್ಸ್ ಬಿಹೇವ್. ಆ ಥರ ಇರಬಾರ್ದು. ಯಾವತ್ತೊಬ್ಬರು ಮನುಷ್ಯನ ಟ್ಯಾಲೆಂಟ್ ನೋಡಬೇಕು, ಅವರು ಮನ್ಸ್ ನೋಡಬೇಕು, ಅವ್ರು ಯಾವ ಥರ ಅವ್ರ ಲೈಫ್ ನಡೆಸ್ತಾರೆ ಅದು ನೋಡಬೇಕು ಅಂತ ನನ್ನ ಆಸೆ, ನನ್ನ ಭಾವನೆ ಅಂತ. ಆ್ಯಂಡ್ ಅದೇ ನಾನು ತೋರಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಇರ್ತೀವಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ನೀವೆಲ್ಲರೂ ಬಂದಿದ್ದೀರಾ. ಇಟ್ಸ್ ಜಸ್ಟ್ ಅ ಸ್ಮಾಲ್ ವೇ ಆಫ್ ಸೆಲೆಬ್ರೇಟಿಂಗ್ ಮೈ ಬರ್ತ್ಡೇ. ನಾವು ಸಾಕಷ್ಟು ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ಇದ್ದೀವಿ, ಪ್ರೋಗ್ರಾಮ್ಸ್ ಮಾಡಬೇಕು ಅಂತ ಇದ್ದೀವಿ, ಹೋರಾಟ ಮಾಡ್ತಾನೆ ಇದ್ದೀವಿ. ಆ್ಯಂಡ್ ಇನ್ನು ನಾವು ಆಲ್ಮೋಸ್ಟ್ ವೇ ರೀಚಿಂಗ್ ಅ ಲೆವೆಲ್ ದಟ್ ನಮಗೆ ತುಂಬ ಒಳ್ಳೆ ರಿಸಲ್ಟ್ಸ್
ಸಿಗತ್ತೆ ಆದಷ್ಟು ಬೇಗ ಅಂತ ನನ್ನ ಅಭಿಪ್ರಾಯ, ನಮ್ಮ ಎಫರ್ಟ್. ಸೊ ಥ್ಯಾಂಕ್ ಯು ಮತ್ತೊಮ್ಮೆ ನೀವೆಲ್ಲರೂ ಬಂದಿದ್ದೀರಾ ಸೆಲೆಬ್ರೇಟಿಂಗ್ ಆ ಬರ್ತ್ಡೇ ವಿತ್ ಮೈ ಬರ್ತ್ಡೇ ವಿತ್ ಟ್ರಾನ್ಸ್ಪೋರ್ಟ್ ಕಮ್ಯುನಿಟಿ ಟುಡೇ ವಿತ್ ಬಿಬಿಎಂಪಿ ವರ್ಕರ್ಸ್ ಟುಡೇ ವಿತ್ ಕ್ರಿಮಿಟೋರಿಯಂ ವರ್ಕರ್ಸ್ ಅಂಡ್ ಆಟೋ ಡ್ರೈವರ್ಸ್. ಜಸ್ಟ್ ಒಂದು ನನ್ನ ಕಡೆಯಿಂದ ನಮ್ಮ ಸೆಲೆಬ್ರೇಷನ್ ಚಿಕ್ಕ ಗಿಫ್ಟ್ ಥರ. ಆ್ಯಂಡ್ ಥ್ಯಾಂಕ್ ಯು, ನೀವೆಲ್ಲರೂ ಬಂದಿದ್ದೀರಾ. ಐ ಆಮ್ ವೆರಿ ಆನರ್ಡ್ ಆ್ಯಂಡ್ ವೆರಿ ಬ್ಲೆಸ್ಡ್. ಥ್ಯಾಂಕ್ಸ್. ಇನ್ನೊಂದು ವಿಷಯ ಹೇಳಬೇಕು ಅಂತೇನಂದ್ರೆ, ಸೊ ಯಾವಾಗ್ಲೂ ನಾವು ನಮ್ಮ ಮಕ್ಕಳ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋದು ಕಷ್ಟ ಆಗುತ್ತೆ. ಬಟ್ ಅಂಥದ್ರಲ್ಲಿ ನಾವು ಮನೆ ಮಗ್ಗಿಂಗ್ ಹಿಂದೆ ಸಿಕ್ಕಿದ್ವಿ ಮೇಡಮ್, ನಾವು ಅವತ್ತು ಕೂಡ ನಮ್ಮ ಕಮಿಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈ ಕಂಪ್ನಿಗಳು ಕೆಲವೊಂದು ಕಂಪ್ನಿಗಳು ಮಾತಾಡಿದ್ವಿ, ಹಿಂಗೆ ಅವ್ರಿಗೆ ಅವಕಾಶಗಳು ಕೊಡಬೇಕು. ಹಾಗಾಗಿ ನಮ್ಮ ಕಮಿಟಿ ಪರವಾಗಿ ಅವ್ರು ತುಂಬ ಸರಿಯಾಗಿ ಇನ್ಸ್ಪೆಕ್ಟ್ ಎಲ್ಲರಿಗೂ ಹೆಮ್ಮೆಯ ವಿಷಯ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿರ್ಬೇಕಂತ ಆಸೆ ಮತ್ತೆ ನಮ್ಮನ್ನೇ ಗುರುತಿಸ್ಬಿಟ್ಟು ಈ ಥರ ಕಲ್ಕೊಂಡು ತುಂಬ ಸಂತೋಷ ಆಗುತ್ತೆ, ತುಂಬ ಹೆಮ್ಮೆ. ಎಷ್ಟು ಜನದ್ರ ನಾವು ಕೋಟೆ ಜನದ್ರ ಹೇಳ್ಕೋಬಹುದು, ನಮಗೆ ಹೆಮ್ಮೆ ಸಂಗತಿ. ಕೊರೋನಾ ಟೈಮಲ್ಲಿ ನಮ್ಮನ್ನ ಎಷ್ಟು ಕೇರ್ ಮಾಡಿದ್ದಾರೆ ಅಂತಂದ್ರೆ ಮ್ಯಾಮ್ ಹೇಳಕ್ಕೆ ಆಗಲ್ಲ, ಅಷ್ಟು ಸಾಧ್ಯ. ಎಲ್ಲರೂ ಫೋನ್ ಮಾಡಿ ಎಲ್ಲರನ್ನು ವಿಚಾರಿಸ್ಕೊಂಡಿದ್ದಾರೆ, ಏನಾದ್ರು ಬೇಕ ಅಂತ ಎಲ್ಲ ಕೇಳಿದ್ದಾರೆ. ತುಂಬ ಖುಷಿ ಆಯ್ತು ಮ್ಯಾಮ್, ಮನೆಗಳಿಗೆ ಬಂದು ಶಕ್ತಿ ಕೊಟ್ಟಿದ್ದಾರೆ. ಅವ್ರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ದೇವ್ರು ಕೊಟ್ಟು ಕಾಪಾಡಲಿ ಅಂತ ನಾವು ಹೇಳ್ಕೊಂಡು. ಒಂದು ಚೇರ್ ಕೊಡಿ. ಒಂದು ಚೇರ್ ಹಾಕಿ. Every year, thank you for coming. Thank you. They were very kind by that.
You want to say something to everybody? Thank you very much for coming and blessing Ragini. Grateful. You all are family. Thank you. ಎಲ್ಲರೂ ನಮಸ್ಕಾರ. ಸೊ ಇವತ್ತೇನು ನಮ್ಮ ರಾಗಿಣಿ ಮೇಡಮ್ ಅವ್ರಿಗೆ ಬರ್ತಾರೆ ಇದೆ. ನಮ್ಮೆಲ್ಲರೂ ಗೊತ್ತೇ ಕರ್ನಾಟಕದಲ್ಲಿ ತುಪ್ಪದ ಬೆಳಿಗ್ಗೆ ಅಂತಲೇ ಹೆಸರು ಮಾಡಿದ್ರು. ಇವತ್ತು ಆಕ್ಚುಲಿ ನಿಜ ಹೇಳಬೇಕಂದ್ರೆ ಅವರು ಕೋವಿಡ್ ಫಸ್ಟ್ ಅಲೆಯಿಂದ ಕೂಡ ನಮ್ಮ ಕಮ್ಯುನಿಟಿ ಜೊತೆ ತುಂಬ ವರ್ಕ್ ಮಾಡ್ತಿದ್ದಾರೆ. ನಮ್ಮ ಕಮ್ಯುನಿಟಿ ನೀಡ್ಗಳನ್ನ ಕೇಳ್ತಾರೆ, ನಿಮ್ಗೆ ಏನು ಅವಶ್ಯಕತೆ ಇದೆ, ನಿಮಗೆ ಏನಾದ್ರು ರೇಷನ್ ಅವಶ್ಯಕತೆ ಇದೆಯಾ, ಕೆಲವೊಂದು ಟೈಮಲ್ಲಿ ಸ್ವಲ್ಪ ಅವ್ರ ಕೈಲಾದಷ್ಟು ಫೈನಾನ್ಷಿಯಲ್ ವ್ಯವಸ್ಥೆ ಇದೆ, ಏನಾದರೂ ಬೇಕಾ ನಿಮಗೆ, ಏನು ಕಷ್ಟ ಇದೆ ನಂತರ ಹೇಳ್ಕೊಳ್ಳಿ ಅಂತ ಅವ್ರು ಯಾವಾಗಲೂ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಸೊ ಅದೇ ಥರ ನಮ್ಮ ಕಮ್ಯುನಿಟಿಗೆ ಅಷ್ಟೇ ಪ್ರೀತಿ ಕೂಡ ಇಟ್ಟಿದ್ದಾರೆ. ತುಂಬ ತುಂಬ ಹೆಮ್ಮೆ ಆಗುತ್ತೆ ನನಗೆ ರಾಗಿಣಿ ಮೇಡಮ್ ಅವ್ರು ನೋಡಿದ್ರೆ, ಬಿಕಾಸ್ ನಾವು ಯಾವಾಗಲೂ ಒಂದು ಸಮರತೆ ಬಗ್ಗೆ ಹೋರಾಟ ಮಾಡ್ತಿರ್ತೀವಿ, ಒಂದು ನಮ್ಮ ಒಂದು ಈಕ್ವಾಲಿಟಿಗೋಸ್ಕರ ಫೈಟ್ ಮಾಡ್ತೀವಿ, ಒಂದು ಅಕ್ಸೆಪ್ಟ್ಗೋಸ್ಕರ ಫೈಟ್ ಮಾಡ್ತೀವಿ, ಇದು ಯಾವುದು ನಮಗೆ ಸಿಗಲ್ಲ. ಬಟ್ ರಾಗಿಣಿ ಮೇಡಮ್ ಅವ್ರು ನೋಡಿದಾಗ ನಮ್ಗೆ ಹೇಳ್ತಾರೆ, ಎಲ್ಲರೂ ನಾವೆಲ್ಲ ಒಂದು, ನಾವೆಲ್ಲರೂ ಮನುಷ್ಯರು, ನಾವೆಲ್ಲ ಈಕ್ವಲ್. ಸೊ ಯಾವತ್ತು ಭೇದ ಭಾವನೆ ಮಾಡಬಾರ್ದು, ನಾವೆಲ್ಲ ಮಾಡೋರು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಇವತ್ತು ನಮ್ಮ ಕಮ್ಯುನಿಟಿ ಜೊತೆ ಅವ್ರು ಭದ್ರ ಆಚರಣೆ ಮಾಡ್ಕೊತಾರೆ. ಅವ್ರು ಎನ್ ಎಸ್ ಸಾಲ ಆಯಿತು ನಮ್ಮ ಕಮ್ಯುನಿಟಿ ಜೊತೆ ಭದ್ರ ಆಚರಣೆ ಮಾಡ್ಕೊತಾರದು. ಫಸ್ಟ್ ಟೈಮ್ ಒಂದು ಕಲಾವಿದ ಕಲಾವಿದ ಸಂಘದಲ್ಲಿ ಮಾಡಿದ್ದು. ಸೆಕೆಂಡ್ ಟೈಮ್ ಇವತ್ತು ಅವ್ರ ಫ್ಲಾಟಲ್ಲೇ ನಮ್ಮ ಕಮ್ಯುನಿಟಿನೇ ಕರೆದು, ಸೊ ಇವತ್ತು ಭದ್ರೆ ಸೆಲೆಬ್ರೇಷನ್ ಮಾಡ್ಕೊತಾರೆ. ಹಾಗಾಗಿ ನಾವೆಲ್ಲ ಟ್ರಾನ್ಸ್ಜೆಂಡರ್ ಕಡೆಯಿಂದ, ಸೊ ನಮ್ಮ ಇಡೀ ಕರ್ನಾಟಕದ ಟ್ರಾನ್ಸ್ಜೆಂಡರ್ ಕಡೆಯಿಂದ ಅವ್ರಿಗೊಂದು ಬ್ಲೆಸ್ಸಿಂಗ್ ಮಾಡ್ತಾ ಇದ್ವಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮ್ಯಾಮ್. ಅವ್ರ ಕ್ಯಾಟಗರಿನ ಅನ್ನದೇ ಬೇರೆ ಕ್ಯಾಟಗರೀಸ್ ಕೂಡ, ಲೇಬರ್ ಸೆಲ್ಲರ್ ಆಗಿರ್ಬೋದು, ಇಲ್ಲ ಆಟೋ ಚಾಲಕರಾಗಿರ್ಬೋದು, ಮಹಿಳೆಯರು ಕೂಡ ಅವರು ತುಂಬ ಜನಕ್ಕೆ ಯಾರು ಕಷ್ಟ ಬೀಳ್ತಾರೆ ಅಂಥವರೆಲ್ಲ ಕೂತು ಸ್ವಂತ ಕೆಲಸ ಮಾಡ್ತಿದ್ದಾರೆ. ಸೊ ಅದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ರಾಗಿಣಿ ಮೇಡಮ್ ಅಂತವರು ಒಂದು ನಮ್ಮ ಫಿಲಿಮ್ ಇಂಡಸ್ಟ್ರಿ ನಮ್ಮ ಕರ್ನಾಟಕದಲ್ಲಿ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಸೊ ನಾವು ಮೇನ್ ಆಗಿ ನಮ್ಮ ಟ್ರಾನ್ಸ್ಜೆಂಡರ್ಗೆ ಒಂದು ಪ್ರೀತಿ ತೋರಿಸ್ಬೇಕಾದ್ರೆ ನಾವು ಯಾವಾಗಲೂ ಚೆನ್ನಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.